श्री गुरु बसवलिंगाय नमः। ओं नमः शिवाय। भारतीय समाज दी हब्बेन को हब्बे प्रति तिंगू हब्ब इत यू इवे अरे वो सत्यनारायण पूजे आदे अथवा संकष्ट हर गणपति अंतलू है यहा रीति हादू कूड़ा प्रति ತಿಂಗಳು ಒಂದು ಹಬ್ಬ ಮಾಡಬಹುದು ಆದರೆ ಬೇರೆ ಧರ್ಮೀಯರಿಗೆ ವರ್ಷಕ್ಕೆ ಒಂದು ಎರಡು ಹಬ್ಬ ಮಾಡಿದ್ರೆ ಹೆಚ್ಚು ಅವರು ಎರಡು ಹಬ್ಬ ಮಾಡಿದ್ರೆ ಹೆಚ್ಚು ಯಾಕೆಂದ್ರೆ ಅವರಿಗೆ ಇರೋದು ಒಂದೇ ದೇವರು ಒಂದೇ ದೇವರಿಗೆ ಎಷ್ಟು ಹಬ್ಬ ಮಾಡಲಿಕ್ಕೆ ಸಾಧ್ಯ ಒಂದು ಎರಡು ಮಾಡ್ತಾರೆ ಅದರಲ್ಲಿ ನಮಗೆ ಮುಕ್ಕೋಟಿ ದೇವರುಗಳು ಮುಕ್ಕೋಟಿ ದೇವರುಗಳಿಗೆ ನಮ್ಮ 365 ದಿನ ನಾವು ಹಂಚಿದ್ರೆ ಯಶಸ್ಸು ದಿನ ಬಂತು ಹಾಗಾದ್ರೆ ಹಬ್ಬಗಳು ಮಾಡ್ತಾ ಇರೋದೇ ಕಡಿಮೆ 3 ಕೋಟಿ ಜನಗಳಿಗೆ 365 ದಿನ ವರ್ಷಕ್ಕೆ 365 ದಿನ ಈ ವರ್ಷಕ್ಕೆ 365 ದಿನನ ಹಂಚಿದ್ರೆ ಇನ್ನ ನಾವು ಹಬ್ಬ ಮಾಡ್ತಾ ಇರೋದೇ ಕಡಿಮೆ ಇದು ಯಾವುದು ಈ 365 ದಿನಗಳಲ್ಲಿ ಈ ಮುಕ್ಕೋಟಿ ದೇವರುಗಳು ಯಾರು ಹೇಗೆ ಉತ್ಪತ್ತಿ ಆದೋ ಇವರಿಗೆ ಹೆಸರು ಕೊಡೋದಾದರೂ ಹೇಗೆ ಹೆಂಗ ಸೃಷ್ಟಿ ಆದೋ ಅಂತ ನೋಡಿದಾಗ ನಾವು ದೇವರಗಳನ್ನ ಸೃಷ್ಟಿ ಮಾಡ್ಲಿಕ್ಕೇನೆ ಒಂದು ಸಮುದಾಯ ಇದೆ ಆ ದೇವರಗಳನ್ನ ಉತ್ಪತ್ತಿ ಮಾಡ್ಲಿಕ್ಕೇನೆ ಒಂದು ಸಮುದಾಯ ಇದೆ ಇನ್ನ ಒಂದೊಂದು ದೇವರಗಳಿಗೆ ಆಚರಣೆಗಳು ಮಾಡಿಸುವಂತ ಆ ಸಮುದಾಯನೂ ಒಂದಿದೆ ಎಂತ ದುರಾವಸ್ಥೆ ನೋಡಿ 365 ದೇವರುಗಳನ್ನ ಮಾಡಿಕೊಂಡು ಆ ಒಂದೊಂದು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಪೂಜೆ ಮಾಡಲಿಕ್ಕೆ ಒಂದೊಂದು ವ್ಯವಸ್ಥೆ ಒಂದೊಂದು ರೀತಿಯ ಆಚರಣೆಗಳು ಕೆಲವು ದೇವರುಗಳಿಗೆ ಬಲಿ ಕೊಡಬೇಕು ಅದು ಎಂತೆಂತ ಬಲಿ ಪ್ರಾಣಿ ಬಲಿ ಪಕ್ಷಿಗಳ ಬಲಿ ಇನ್ನು ಕೆಲವು ದೇವರು ಇದ್ದಾವೆ ಅವು ನರಬಲಿಯನ್ನು ಕೂಡ ತಗೊಳ್ಳುತ್ತವೆ ನರಬಲಿ ನಾವು ಇತ್ತೀಚೆಗೆ ಕೆಲವು ಕಡೆ ಪೇಪರ್ಗಳಲ್ಲಿ ಓದ್ತಾ ಇರ್ತೀವಿ ಅವರು ಯಾರೋ ಒಬ್ಬ ಮಾಂತ್ರಿಕ ಅಂತೆ ಅವನು ಸಿದ್ಧಿ ಮಾಡುತ್ತಾ ಇದ್ದಂತೆ ಇನ್ನೇನು ಸ್ವಲ್ಪದರಲ್ಲಿ ಅವನಿಗೆ ಸಿದ್ಧಿ ಆಗ್ತಾ ಇತ್ತಂತೆ ಆ ಸಿದ್ಧಿ ಆಗೋದಕ್ಕೆ ಒಂದು ನರಬಲಿ ಕೊಡಬೇಕಾಗಿತ್ತಂತೆ ಯಾವುದೋ ಒಂದು ಮಗು ಶಾಲೆಗೆ ನಡೆಕೊಂಡು ಹೋಗ್ತಾ ಇರತಕ್ಕಂತ ಒಂದು ಮಗುನ ಅವನು ಆ ಹೋಗುವಂತ ದಾರಿಯಲ್ಲಿ ಕಾಯ್ದು ಕುಳಿತಿದ್ದು ಆ ಮಗುವನ್ನು ಅಪಹರಿಸಿ ಆ ಮಗುವನ್ನ ಕತ್ತನ್ನ ಕೊಯ್ದು ಆ ದೇವಿಗೆ ಅಥವಾ ಯಾವುದೋ ಒಂದು ದೇವರಿಗೆ ಆ ರಕ್ತವನ್ನು ಅಭಿಷೇಕ ಮಾಡೋದರ ಮುಖಾಂತರ ಸಿದ್ಧಿ ಪಡೆಕೊಳ್ಳಕ ಹೋಗಿದ್ದ ಅವನಿಗೆ ಗ್ರಹಚಾರ ನೆಟ್ಟಿರಲಿಲ್ಲ ಸಿಕ್ಕಿ ಬಿದ್ದ ಇಂತ ಆಚರಣೆಗಳು ಇಂತ ದೇವರುಗಳನ್ನು ನಾವು ಈ ಜಗತ್ತಲ್ಲಿ ಯಾರು ಇಟ್ಕೊಂಡಿಲ್ಲ ನಾವು ಭಾರತೀಯರು ಇಟ್ಕೊಂಡಿದ್ದೀವಿ ಇನ್ನು ನಾವು ಬೇರೆ ಬೇರೆ ಕಡೆ ನೋಡ್ತೀವಿ ಸಾವಿರಾರು ಪಶುಗಳನ್ನು ಬಲಿ ಕೊಡ್ತಾರೆ ಕುರಿಗಳು ಮೇಕೆಗಳು ಹಸುಗಳನ್ನು ಕೂಡ ಬಲಿ ಕೊಡ್ತಾರೆ ಕೋಣಗಳನ್ನು ಬಲಿ ಕೊಡ್ತಾರೆ ನಾವು ಹೇಳ್ಕೊಳ್ಳೋದು ನೋಡಿದ್ರೆ ಏನು ಈ ದೇಶ ದೇವರ ಅವತರಿಸಿದಂತ ದೇಶ ಅಂತ ಹೇಳ್ಕೊಳ್ತೀವಿ ಆದರೆ ಈ ಮೌಢ್ಯ ಆಚರಣೆಗಳು ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಇದು ಮೌಢ್ಯ ಆಚರಣೆಗಳು ಪರಮಾತ್ಮ ಬಲಿ ಕೇಳ್ತಾನ ಪ್ರಾಣಿ ಪಕ್ಷಿಗಳನ್ನು ಕೇಳ್ತಾನ ರಕ್ತ ಕೇಳ್ತಾನ ಅವನು ನನಗೊಂದು ಲೀಟರ್ ರಕ್ತ ತಂದುಕೊಡಿ ಅಂತ ಕೇಳ್ತಾನ ಈ ಸಕಲ ಚರಾಚರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ ಶಿವ ಅವನು ಸೃಷ್ಟಿ ಮಾಡಿರೋದನ್ನೇ ಅವನು ಕೇಳ್ತಾನ ಜೀವ ಜಂತುಗಳನ್ನು ನರರಿಂದ ಹಿಡ್ಕೊಂಡು ವಾನರರಿಂದ ಅಲ್ಲಿವರೆಗೂ ಸಹ ಸೃಷ್ಟಿ ಮಾಡಿರ್ತಕ್ಕಂಥವನು ಪರಮಾತ್ಮ ಶಿವ ಅವನು ತನ್ನ ಮಕ್ಕಳನ್ನೇ ಕೇಳ್ತಾನ ಯಾರಾದರೂ ತಂದೆ ಆಗಿರ್ತಕ್ಕಂಥವನು ತನ್ನ ಮಕ್ಕಳನ್ನೇ ಆವತಿ ತಗೊಳ್ಳುವಂಥದ್ದು ಮಕ್ಕಳನ್ನೇ ಬಲಿ ತಗೊಳ್ಳುವಂಥದ್ದು ಎಲ್ಲರ ನೋಡಿದ್ದೀರಾ ಇದೆಂಥ ಮೌಢ್ಯ ಆಚರಣೆಗಳು ಇವೆಲ್ಲ ನಮ್ಮ ದೇಶದಲ್ಲಿ ಹೊಟ್ಟೆ ಪಾಡಿಗೆ ಉಟ್ಕೊಂಡಿರ್ತಕ್ಕಂಥ ಕೆಲವು ಸಮುದಾಯಗಳು ತಮ್ಮ ಹೊಟ್ಟೆಯನ್ನು ಪಾಲನೆ ಮಾಡಿಕೊಳ್ಳಿಕ್ಕೆ ಪೋಷಣೆ ಮಾಡಿಕೊಳ್ಳಿಕ್ಕೆ ಹೊಟ್ಟೆ ಹೊರಿಲಿಕ್ಕೆ ಮುಗ್ಧ ಜನರನ್ನು ಬಲಿ ತಗೊಳ್ತಾ ಇದ್ದಾರೆ ದೇವರುಗಳ ಹೆಸರಲ್ಲಿ ಮುಗ್ಧ ಜನರನ್ನು ಬಲಿ ತಗೊಳ್ತಾ ಇದ್ದಾರೆ ಇನ್ನು ಕೆಲವರು ಜ್ಯೋತಿಷ್ಯ ಹೇಳುವಂಥವ್ರು
ಆ ಜ್ಯೋತಿಷ್ಯ ಹೇಳುವಂಥವ್ರು ಹೇಗಿದ್ದಾರೆ ಅಂತಂದರೆ, ಕೆಲವು ದುರ್ಬಲ ಮನಸ್ಥಿತಿ ಇರತಕ್ಕಂಥ ಬಡ ಕುಟುಂಬದವರು ಇರ್ತಾರೆ, ಬಡ ಕುಟುಂಬದವರು ಅವರನ್ನು ಬಲಿ ತಗೊಳ್ತಾರೆ. ಆ ಬಡ ಕುಟುಂಬದವ್ರು ಹೇಗಿರ್ತಾರೆ ಅಂತಂದರೆ, ಟಿ ವಿನಲ್ಲಿ ಯಾವುದೋ ಸ್ವಾಮೀಜಿ ಮಾತಾಡ್ತಾ ಇರ್ತಾರೆ, ಮಾಂತ್ರಿಕ ಸ್ವಾಮೀಜಿ, ಅವನು ಆನ್ಲೈನಲ್ಲಿ ಮಾತಾಡ್ತಾ ಇರ್ತಾರೆ, ಅಪ್ಪಿ ತಪ್ಪಿ ಒಬ್ಬರಿಗೆ ಫೋನ್ ಕೊಲ್ಲ ಒಂದಿನ ಸಿಕ್ಬಿಡುತ್ತೆ. ಆ ಫೋನಲ್ಲಿ ಹೇಳ್ತಾ ಇರ್ತಾರೆ, ಗುರುಜಿ ಸ್ವಾಮೀಜಿ, ನಾನು ನಿಮಗೆ ಎಷ್ಟು ದಿನದಿಂದ ಫೋನಲ್ಲಿ ಪ್ರಯತ್ನ ಪಡ್ತಾ ಇದ್ದೆ ಗೊತ್ತಾ, ನನಗೆ ಲೈನೇ ಸಿಗ್ತಿರಲಿಲ್ಲ. ಅಯ್ಯೋ ನನಗಿವತ್ತು ನಿಮ್ಮ ಲೈನ್ ಸಿಕ್ಬಿಟ್ಟಿದೆ, ನಿಮ್ಮ ಹತ್ರ ಮಾತಾಡುವಂಥ ಸೌಭಾಗ್ಯ ನನಗೆ ಸಿಕ್ಬಿಟ್ಟಿದೆ ಅಂತ ಹೇಳ್ತಾರೆ ಹೆಣ್ಮಕ್ಳು. ಹೇಳ್ತಾರೆ, ಏನು ದೇವ್ರ ಸಿಕ್ಬಿಟ್ಟ, ದೇವ್ರಿಗೆ ಫೋನ್ ಮಾಡೋರ ಇವರು, ದೇವ್ರಿಗೆ ಕನೆಕ್ಟ್ ಆಗ್ಬಿಡ್ತಾ. ಆ ದೇವ್ರಿಗಾದ್ರೂ ಹೇಳಿಕೊಂಡ್ರೆ ಆ ದೇವರು ಆ ಗುರೂಜಿ ಮೇಲೆ ಆ ಸ್ವಾಮೀಜಿ ಮೇಲೆ ಇಕ್ಕಿರ್ತಕ್ಕಂಥ ಭಕ್ತಿನಲ್ಲಿ ಒಂದು 10% ಆ ಭಗವಂತನ ಮೇಲೆ ಶಿವನ ಮೇಲೆ ಇಟ್ಟುಬಿಟ್ಟಿದ್ರೆ ಶಿವನೇ ಬಂದುಬಿಡ್ತಿದ್ದೆ ಅವ್ರ ಮನೆಗೆ ಯಾವ್ದಾರ ಮಾನವ ರೂಪದಲ್ಲಿ ಸಹಾಯ ಮಾಡೋಕ್ಕೆ. ಆ ಗುರೂಜಿ ಮೇಲೆ ಆ ಸ್ವಾಮೀಜಿ ಮೇಲೆ ಅಷ್ಟು ವಿಶ್ವಾಸ ಇವರಿಗೆ. ಹೊಳುತ್ತಾರೆ ಫೋನಲ್ಲಿ, ಫೋನ್ ಇಟ್ಕೊಂಡ್ಬಿಟ್ಟು, ಗುರೂಜಿ ಎಷ್ಟು ದಿನದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೆ ನಿಮ್ಮ ಜೊತೆ ಮಾತಾಡಬೇಕು ಅಂತ, ಇವತ್ತು ಟಿ ವಿನಲ್ಲಿ ಆನ್ಲೈನಲ್ಲಿ ನನಗೆ ನಿಮ್ಮದು ಸಿಕ್ಬಿಟ್ಟಿದೆ. ಹ್ಞೂ, ಆ ಗುರೂಜಿ ಕೇಳ್ತಾನೆ, ಏನಮ್ಮ ನಿಮ್ಮ ಕಷ್ಟ? ಆಕೆ ಹೇಳ್ಕೊಳ್ತಾಳೆ, ನನ್ನ ಮಗನಿಗೆ ಕೆಲಸ ಸಿಕ್ಕಿಲ್ಲ, ನನ್ನದೊಂದು ಆಸ್ತಿ ವಿವಾದಕ್ಕಾಗಿಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟಿದೆ, ನನ್ನ ಮಗಳಿಗೆ ಸರಿಯಾಗಿ ವರ ಸಿಕ್ಕಿಲ್ಲ, ಏನು ಈ ಗುರೂಜಿ ಮಾಡಿಬಿಟ್ರೆ ಎಲ್ಲ ಆಗೋಗ್ಬಿಡ್ತದೆ, ಕೋರ್ಟ್ ಜಡ್ಜ್ಮೆಂಟ್ ಆಗೋಗ್ಬಿಡ್ತದೆ, ಕೆಲಸನೂ ಸಿಕ್ಬಿಡ್ತದೆ, ಹೆಣ್ಣು ಗಂಡು ಸಿಕ್ಬಿಡುತ್ತೆ, ಎಲ್ಲ ಆಗ್ಬಿಡುತ್ತಾ. ಎಲ್ಲರ ಯುಗಕ್ಷೇಮವನ್ನು ನೋಡುವಂತಹ, ಎಲ್ಲರನ್ನೂ ಪರಿಪಾಲನೆ ಮಾಡ್ತಕ್ಕಂಥ, ಎಲ್ಲರ ಹಣೆ ಬರಹವನ್ನು ಬರೆದಿಟ್ಟಿರ್ತಕ್ಕಂಥ ಒಬ್ಬ ಪರಮಾತ್ಮ ಇದ್ದಾನೆ, ಅವನು ಶಿವ, ನಮ್ಮೆಲ್ಲರ ತಂದೆ. ಅವನನ್ನು ನಾವು ಅವನಿಗೆ ಶರಣಾಗಿದ ಆದರೆ ನಮಗೇನಾರ ಒಂದು ಒಳ್ಳೇದಾಗುತ್ತೆ. ನಮ್ಮ ಕಷ್ಟ ಸುಖ ಏನಾದರೂ ಹೇಳೋದಿದ್ರೆ, ಕೇಳೋದಿದ್ರೆ ಅವನಲ್ಲಿ ಕೇಳ್ಕೊಳ್ಬೇಕು ಅಂತಕ್ಕಂಥ ವಿಚಾರ ನಮ್ಮ ಜನಕ್ಕೆ ಯಾಕೆ ಬರೋದಿಲ್ಲ? ಒಬ್ಬ ಮನುಷ್ಯನ ಮೇಲೆ ಅಷ್ಟು ನಂಬಿಕೆ ಇದೆ, ಮೋಸ ಮಾಡೋವನ ಮೇಲೆ ಅಷ್ಟು ನಂಬಿಕೆ ಇದೆ, ಮರುಳು ಮಾತುಗಳನ್ನು ಹಾಡಿ, ಬೆಣ್ಣೆಯ ಮಾತುಗಳನ್ನು ಹಾಡಿ ಯಾರನ್ನು ಯಾವ ರೀತಿ ಮಾತಾಡಿದ್ರೆ ನಮ್ಮ ಬಲೆಗೆ ಬೀಳ್ತಾರೆ, ಬುಟ್ಟಿಗೆ ಬೀಳ್ತಾರೆ ಅನ್ನುವಂತಹ ಜನಗಳ ಮಾತನ್ನು ನಂಬಿ ಮೋಸ ಹೋಗುವಂತಹ ನಾವು, ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಭೂಮಿಯ ಮೇಲೆ ನಮ್ಮನ್ನು ತಂದಿರತಕ್ಕಂಥ ನಮ್ಮೆಲ್ಲರ ಆತ್ಮಗಳ ತಂದೆ ಆ ಪರಮಾತ್ಮನ ಪರಿಚಯ ನಮಗೆ ಯಾಕೆ ಆಗಿಲ್ಲ? ಅವನಿಗೋಸ್ಕರ ಯಾವತ್ತರ ಹಂಬಲಿಸಿದ್ದೀವ ನಾವು? ಅವನಿಗೋಸ್ಕರ ನಾವ್ಯಾವತ್ತರ ಕಣ್ಣಲ್ಲಿ ನೀರು ಹಾಕಿದ್ದೀವ? ಇಲ್ಲ, ನಾವು ಯಾರ್ಯಾರಿಗೋ ಪ್ರೀತಿ ಮಾಡ್ತೀವಿ, ನಂಬುತ್ತೀವಿ, ಮೋಸ ಹೋಗ್ತೀವಿ. ನೋಡಿ, ಜ್ಯೋತಿಷಿಗಳ ಕತೆ ಹೇಗೆ ಅಂತಂದರೆ, ಒಬ್ಬ ಜ್ಯೋತಿಷಿಯ ಹೇಳುವವರ ಹೆಂಡತಿ ಬೆಳಿಗ್ಗೆ ಬರ್ತಾಳೆ, ಬಂದುಬಿಟ್ಟು ಹೇಳ್ತಾಳೆ, ಏನ್ರಿ ಸುಮ್ಮನೆ ಕೂತ್ಕೊಂಡಿದ್ದೀರಾ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಏನೇ ಮಾಡಬೇಕು, ಏನೇನು ಮಾಡಬೇಕಾ, ಮನೆಯಲ್ಲಿ ರೇಷನ್ನೆಲ್ಲ ಖಾಲಿಯಾಗಿದೆ, ಮಕ್ಕಳು ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ, ಸಾಲಗಾರದ ದಿನ ಮನೆ ಹತ್ರ ಬರ್ತಾರೆ, ಕೊಡೋರು ಬಿಡೋರೆಲ್ಲ ಮರ್ಯಾದೆ ತೆಗಿತಾ ಇದ್ದಾರೆ, ನೀನು ಹಿಂಗೆ ಕೂತ್ಕೊಂಡ್ರೆ ಹೆಂಗೆ? ಅವ ಗಂಡ ಹೇಳ್ತಾನೆ, ಏನು ಮಾಡೋದೆ, ಯಾರು ಬಲೆಗೆ ಬೀಳ್ತಾ ಇಲ್ಲ, ಹೋಗ್ರಿ ಆ ಟಿ ವಿ ಗಿವಿಯವ್ರ ಹತ್ರ ಹೋಗ್ರಿ, ಅಲ್ಲಿ ಏನೋ ಮಾತಾಡೋಗ್ರಿ, ಬೀಳೋರು ಬೀಳ್ತಾರೆ ಅಂತಾಳೆ. ಸರಿ ಕಣೆ, ಈ ತಿಂಗಳು ಏನೇನು ರೇಷನ್ ಬೇಕು ಆ ಪಟ್ಟಿ ಕೊಡು ನನ್ನ ಕೈಗೆ, ಯಾರಿಗಾರ ಒಬ್ರಿಗೆ ಕೊಟ್ಟು ಏನೋ ಒಂದು ಪೂಜೆ ಮಾಡಬೇಕಂತ ಹೇಳಿ ಅಷ್ಟು ಸಾಮಾನು ನಿನಗೆ ತರಿಸ್ಕೊಟ್ಬಿಡ್ತೀನಿ ಅಂತ ಹೇಳಿ ಆ ಪಟ್ಟಿ ಈಸ್ಕೊಳ್ತಾನೆ. ಈಸ್ಕೊಳ್ತಾನೆ, ಎಲ್ಲ ಒಂದು ಕಡೆ ಅವರು ಅಂಗಡಿ ಇಂಗಡಿ ಮಾಡ್ಕೊಂಡಿರ್ತಾರೆ, ಒಂದು ಜಾಗ ಮಾಡ್ಕೊಂಡಿರ್ತಾರೆ, ಜ್ಯೋತಿಷ್ಯ ಹೇಳುವಂತಹ ಒಂದು ಜಾಗ, ಅಲ್ಲಿ ಕಾಯ್ಕೊಂಡು ಕೂತಿರ್ತಾರೆ. ಪಾಪ ಯಾರೋ ಒಬ್ಬರು ಕಷ್ಟ, ಈ ಕಷ್ಟದಿಂದ ಹೇಗೆ ಆಚೆ ಬರಬೇಕು ಅಂತ ಗೊತ್ತಾಗಲ್ಲ, ದಾರಿ ಹೇಳೋರು ಇರೋಲ್ಲ, ಯಾರಿಗೂ ಬಂದಿಲ್ಲ ಕಷ್ಟ ಪ್ರಪಂಚದಲ್ಲಿ, ನನಗೇ ಕಷ್ಟ ಬಂದುಬಿಟ್ಟಿದೆ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಓಹೋ, ಜಗತ್ತಲ್ಲೆಲ್ಲ ಸುಖವಾಗಿದ್ದಾರೆ, ನನಗೆ ಮಾತ್ರ ಕಷ್ಟ ಬಂದುಬಿಟ್ಟಿದೆ, ಈ ಕಷ್ಟವನ್ನು ಯಾರತ್ರ ಹೋಗಿ ಪರಿಹಾರ ಮಾಡ್ಕೊಳ್ಳೋದು
ಜ್ಯೋತಿಷಿಗಳ ಹತ್ರ ಹೋದರೆ ನಮಗೆ ಕರೆಕ್ಟಾಗಿ ಇವರು ಗೈಡ್ ಮಾಡಿಬಿಡ್ತಾರೆ ಎಂಥ ಮೂಢನಂಬಿಕೆ ರೀ ಅಂಥವ್ರು ಯಾರೋ ಬರ್ತಾರೆ ಬಲೆಗೆ ಬೀಳ್ತಾರೆ ಈ ಮನುಷ್ಯ ಏನು ಮಾಡ್ತಾನೆ ಓ ನಿನಗೆ ಕುಜ ದೋಷ ಇದೆ ಮಂಗಳ ದೋಷ ಇದೆ ಶನಿ ದೋಷ ಇದೆ ನಿನ್ನ ನಾಲ್ಕನೇ ಮನೆಗೆ ಶನಿ ಬಂದುಬಿಟ್ಟಿದ್ದಾನೆ ಆರನೇ ಮನೆಯಲ್ಲಿ ಚಂದ್ರ ಇರಬೇಕಾಯಿತು ಅವನು ಎಂಟನೇ ಮನೆಗೆ ಹೋಗ್ಬಿಟ್ಟವನೆ ಹೀಗಾಗಿ ನಿನಗೆ ಕಷ್ಟಗಳು ಜಾಸ್ತಿ ಆಗ್ಬಿಟ್ಟಿದೆ ಶತ್ರುಗಳ ಕಾಟ ಜಾಸ್ತಿ ಆಗ್ಬಿಟ್ಟೈತೆ ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ ಇನ್ನು ಅವರು ಏನಾದರೂ ಸ್ವಲ್ಪ ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರಾದರೆ ಸರಿಯಾಗಿ ಭಯ ಏಕಿಸ್ತಾನೆ ಹೆಂಗೆ ಭಯ ಏಕಿಸ್ತಾನೆ ಅಂತಂದರೆ ನಿಮಗೆ ಗ್ರಹಗತಿಗಳು ಕೆಟ್ಟಿರೋದು ನೋಡಿದ್ರೆ ನಿಮ್ಮ ಮನೆಯಲ್ಲಿ ಇಷ್ಟರಲ್ಲಿ ಯಾವುದೋ ಒಂದು ಸಾವಾಗೋ ಥರ ಕಾಣಿಸ್ತಾ ಐತೆ ಅಂದ್ಬಿಡ್ತಾನೆ ಅವ್ರು ಹಾಗೆ ಎದುರುಬಿಡ್ಬೇಕು ಅವರು ಅಷ್ಟು ಗೆಟ್ಟೋಗ್ಬಿಟ್ಟಿದೆ ಗ್ರಹಗತಿಗಳು ಈ ಪರಿಸ್ಥಿತಿಯನ್ನು ನೋಡಿದ್ರೆ ಇಷ್ಟರಲ್ಲೇ ನಿಮ್ಮ ಮನೆಯಲ್ಲಿ ಏನೋ ಅಪಾಯ ಕಾಯ್ಕೊಂಡಿದೆ ಆಕ್ಸಿಡೆಂಟ್ ಆದರೂ ಆಗುತ್ತೆ ಯಾರಿಗಾದರೂ ಇಲ್ಲ ಸಾವಾದರೂ ಆಗುತ್ತೆ ಅಂತ ಅಯ್ಯೋ ಸ್ವಾಮೀಜಿ ಗುರುಜಿ ನಿಮ್ಮ ಕಾಲು ಹಿಡ್ಕೊಂಡು ಬಿಡ್ತೀನಿ ನಿಮ್ಮ ಕೈ ಹಿಡ್ಕೊಂಡು ಬಿಡ್ತೀನಿ ದಯವಿಟ್ಟು ಈ ಅಪಾಯದಿಂದ ನಮ್ಮನ್ನು ತಪ್ಪಿಸಿಬಿಡಿ ನಮ್ಮನ್ನು ಪಾರು ಮಾಡಿಬಿಡಿ ನಾನು ಒಳ್ಳೆ ಟೈಮಲ್ಲೇ ಬಂದಿದ್ದೀನಿ ನೋಡ್ರಿ ನಿಮ್ಮ ಹತ್ರ ಬಂದಿಲ್ಲ ಅಂದರೆ ಗತಿ ಏನು ಹಾಂ ನಿಮಗೇನೋ ಒಳ್ಳೇದಾಗಬೇಕಾಗಿತ್ತು ಅದರಿಂದ ನಾನು ಹುಡ್ಕೊಂಬಂದಿದ್ದೀರಾ ಏನೇ ಕೆಟ್ಟದ್ದು ಮಾಡಿದ್ರೂ ಸಹ ನೀವೆಲ್ಲಾದರೂ ಒಂದು ಕಡೆ ಸ್ವಲ್ಪ ಒಳ್ಳೇದು ಮಾಡಿರ್ತೀರಲ್ಲ ಹೀಗಾಗಿ ನಿಮ್ಮ ಮನೆ ದೇವರು ನನ್ನ ಹತ್ರ ಕರ್ಕೊಂಬಂದಿದೆ ಅಂತ ಹೇಳಿ ನೋಡಿ ಇದೊಂದು ಶಾಂತಿ ಮಾಡಲೇಬೇಕು ಈ ಪರಿಹಾರ ಆಗಲೇಬೇಕು ಒಂದು ಸಣ್ಣ ಗಣಪತಿ ಹೋಮನೋ ಏನೋ ಒಂದು ಮಾಡಲೇಬೇಕು ನಿಮ್ಮ ಮನೆಯಲ್ಲಿ ಒಂದು ಶಾಂತಿ ಆಗಬೇಕು ಶಾಂತಿ ನೆಲೆಸಬೇಕು ನಿಮ್ಮ ಮನೆಗಳಿಗೆ ಬಂದು ನಾನು ದಿಗ್ಬಂಧನ ಮಾಡ್ತೀನಿ ಯಾವುದೇ ಅನಿಷ್ಟಗಳು ನಿಮ್ಮ ಮನೆ ಕಡೆ ಬರದಂಗೆ ನಾನು ದಿಗ್ಬಂಧನ ಹಾಕಿಬಿಡ್ತೀನಿ ಎಲ್ಲ ನಂಬಿಸ್ಬಿಡ್ತಾನೆ ಅವರು ನಂಬಿಬಿಡ್ತಾರೆ ಆ ಹೆಂಡತಿ ಕೊಟ್ಟಿರ್ತಾಳಲ್ಲ ಪಟ್ಟಿ ಆ ಪಟ್ಟಿನ ಎತ್ತಿ ಇವ್ರ ಕೈ ಕೊಟ್ಟುಬಿಡ್ತಾನೆ ನೋಡ್ರಿ ಇಷ್ಟು ಸಾಮಾನು ಬೇಕು ಇಷ್ಟು ಸಾಮಾನು ತಂದು ಆಮೇಲೆ ವಸ್ತ್ರಗಳು ಬೇಕು ನಾ ಸ್ವಲ್ಪ ಅನುಕೂಲ ಆದರೆ ಬೆಳ್ಳಿ ಬಂಗಾರ ಎಲ್ಲ ಕೇಳಿಬಿಡ್ತಾರೆ ಕೇಳಿ ಆ ಒಂದು ಮಿಖ ಬೀಳುತ್ತಲ್ಲ ಇವರು ಬಲೆಗೆ ಇವರು ಬೋನಿಗೆ ಬೀಳ್ತದಲ್ಲ ಇವೆಲ್ಲವನ್ನು ಕೂಡ ಇವರ ಇಷ್ಟಾರ್ಥಗಳನ್ನು ಈ ರೀತಿ ತೃಪ್ತಿಪಡಿಸ್ಕೊಂಡು ಜೀವನವನ್ನು ನಡೆಸುವಂತಹ ಜನ ನಮ್ಮ ದೇಶದಲ್ಲಿ ಹಬ್ಬಿಕೊಂಡು ಬಿಟ್ಟಿದ್ದಾರೆ ಹಬ್ಬಿಕೊಂಡಿದ್ದಾರೆ ಅಂದರೆ ಹೇಗೆ ಆಗಿದೆ ಅಂತಂತಂದರೆ ಟಿ ವಿ ಜಾಲಗಳನ್ನು ಸಹ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಟಿ ವಿ ಸಾಮ್ರಾಜ್ಯವು ಇವ್ರದೇ ಆಗಿಬಿಟ್ಟಿದೆ ಟಿ ವಿ ಸಾಮ್ರಾಜ್ಯವು ಇವ್ರದೇ ಆಗಿದೆ ನನಗೆ ಒಂದು ನಾಲ್ಕೈದು ಜನ ಜ್ಯೋತಿಷ್ಯರು ನಮ್ಮ ಹತ್ರ ಬಂದಿದ್ದರು ಸರ್ ನಮಗೆ ಬಸವ ಟಿ ವಿನಲ್ಲಿ ನಮಗೆ ಅವಕಾಶ ಕೊಡ್ರಿ ನಾವು ತಿಂಗಳಿಗೆ ನಿಮಗೆ 5-5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಬಂದಿದ್ದರು ಒಬ್ಬೊಬ್ಬರು 5-5 ಲಕ್ಷ ಕೊಡ್ತಾರಂತೆ ನನಗೆ ಒಂದು ತಿಂಗಳಿಗೆ ಓ ನಮಗೆ ಖುಷಿಯಾಗಿಬಿಡ್ತು ಏನಪ್ಪ ಪ್ರೋಗ್ರಾಮ್ ಅಂದ್ವಿ ವಾಸ್ತು ಹೇಳ್ತೀವಿ ಜ್ಯೋತಿಷ್ಯ ಹೇಳ್ತೀವಿ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತೀವಿ ಎಲ್ಲರ ಕಣ್ಣೀರು ಒರೆಸ್ತೀವಿ ಅಂದರು ನನಗೆ ಬಹಳ ಸಂಕಟ ಆಯಿತು ಫಸ್ಟ್ ಆಸೆ ಬಂತು ಯಾರೋ ಒಂದಷ್ಟು ಹಣ ಕೊಡ್ತಾರಂತೆ ವಾಹಿನಿ ನಡೆಸಲಿಕ್ಕಾಗುತ್ತೆ ಅಂತ ಆದರೆ ಈ ಜ್ಯೋತಿಷ್ಯ ಈ ವಾಸ್ತು ಅಂದ ತಕ್ಷಣಕ್ಕೆ ನಮಗೆ ಬಹಳ ಬೇಸರ ಆಯಿತು ನಾನು ಬಹಳ ಭಾರವಾದ ಮನಸ್ಸಲ್ಲಿ ಹೇಳಿದೆ ಇಲ್ಲಪ್ಪ ನಮ್ಮ ಬಸವ ಟಿ ವಿನಲ್ಲಿ ಆ ರೀತಿ ಜ್ಯೋತಿಷ್ಯ ವಾಸ್ತು ಇವು ಯಾವಕ್ಕೂ ಕೂಡ ಅವಕಾಶ ಇಲ್ಲ ನಾವೇನಿದ್ರೂ ಆ ಪರಾತ್ಪರ ವಸ್ತು ಪರಶಿವ ಪರಮಾತ್ಮನನ್ನು ಆ ನಿರಾಕಾರ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಶಿವನನ್ನು ನಾವು ನೇರವಾಗಿ ನಂಬೋರು ನಾವು ಭಕ್ತ ಮತ್ತು ಭಗವಂತನಿಗಿಬ್ಬರಿಗೆ ಸಂಪರ್ಕ ಕಲ್ಪಿಸೋರೆ ಹೊರತು ಮಧ್ಯವರ್ತಿಗಿಲ್ಲ ಅವಕಾಶ ಇಲ್ಲ ಅಂದೆ ಪೂಜಾರಿಗಳೇ ಇಲ್ಲ ನಮ್ಮಲ್ಲಿ ಅಂತಂದೆ ಪೂಜಾರಿಗಳ ಕಾಟ ಇಲ್ಲ ವೈದಿಕರ ಕಾಟ ಇಲ್ಲ ಇನ್ನು ಯಾವುದೇ ಮಧ್ಯವರ್ತಿ ಅನ್ನಿಸ್ಕೊಂಡಂಥವ್ರು ಯಾರು ಇಲ್ಲ ಹಾಗೆ ಹೀಗೆ ಅಂತ ಒಂದಷ್ಟು ಫಿಲಾಸಫಿ ಹೇಳಿದೆ ಸರ್ ಏನು ಸರ್ ನೀವು ಹೀಗೆ ಹೇಳ್ತೀರಿ ಇದು ಭಕ್ತಿ ಚಾನಲ್ಲು ನಮಗೊಳ್ಳೆ ಬಿಸ್ನೆಸ್ ಆಗುತ್ತೆ ಯಾಕೆ ಅಂತಂದರೆ ಬಸವ ಟಿ ವಿ ಅಂದ ತಕ್ಷಣ ಬಸವಣ್ಣನ ಭಕ್ತರು ಈ ರಾಜ್ಯದಲ್ಲಿ ತುಂಬ ಜನ ಇದ್ದಾರೆ ವೀರಶೈವರು ಲಿಂಗಾಯತರು ಎಲ್ಲ ಇದ್ದಾರೆ ಬಹಳ ದೊಡ್ಡ ಸಮುದಾಯ ಇದು ಇಲ್ಲಿ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಅಂದ್ಕೊಂಡು ಬಂದ್ವಿ ಎಲ್ಲ ನಿರಾಶೆ ಆಗಿಬಿಡ್ತು ಅಂದರು ಅದಕ್ಕೆ ನಾನು ಹೇಳಿದೆ ಹೌದಪ್ಪ ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಚಾನಲ್ಲು ಇಲ್ಲಿ ನಾವು ವಿಜ್ಞಾನಕ್ಕೆ ಮರ್ಯಾದೆ ಕೊಡ್ತೀವಿ ಕಟ್ಟುಕತೆಗಳಿಗೆ ಇಲ್ಲಿ ಜಾಗ ಇಲ್ಲ ಯಾವುದೇ ಪುರಾಣ
ಯಾವುದೇ ಉಪನಿಷತ್ತು ಯಾವುದೇ ಶಾಸ್ತ್ರಗಳು ಇಲ್ಲಿ ನಡೆಯೋದಿಲ್ಲ ಇಲ್ಲಿ ಏನಿದ್ರೂನು ಭಕ್ತ ಮತ್ತೆ ಭಗವಂತನ ಸಂಬಂಧ ಅಷ್ಟೇನೇ ಇಲ್ಲಿ ಇಲ್ಲ ಸರ್ ನೀವು ಕೊಟ್ಟು ನೋಡಿ ಸರ್ ನೀವು ಒಂದು ತಿಂಗಳು ಕೊಟ್ಟು ನೋಡಿ ಸರ್ ಅಂದ್ರು ನಾನು ಹೇಳಿದ್ವಿ ನಾನೇನ ಕೊಡ್ತೀನಿ ಈ ರಾಜ್ಯ ಜನ ಬಂದು ಬಸವ ಟಿವಿಯಿಂದ ನನ್ನ ಆಚೆ ಓಡಿಸಿ ಬಿಡ್ತಾರೆ ಅಂದೆ ನಾನೊಬ್ಬ ನಿರ್ದೇಶಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬಸವ ಟಿವಿನಲ್ಲಿ ನನ್ನ ಬಂದು ಎಲ್ಲರೂ ಆಚೆ ಓಡಿಸಿ ಬಿಡ್ತಾರೆ ಏನೋ ಸ್ವಲ್ಪ ದಿನ ಸೇವೆ ಮಾಡೋಣ ಅಂತ ಬಂದಿದ್ದೀವಿ ಶರಣರ ಸೇವನು ಕೈ ತಪ್ಪ ಹೋಗುತ್ತೆ ಅಂದೆ ಏನೋ ಸರ್ ನೀವು ಹೇಳ್ತಾರೆ ನಮಗೆ ಅರ್ಥ ಆಗ್ತಾ ಇಲ್ಲ ಎಲ್ಲ ಟಿವಿ ಅವರು ಬನ್ನಿ 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 ಅಂತಾರೆ ನೀವು ಹೋಗಿ 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 ಅಂತೀರಾ ನಮಗೆ ಏನು ಅರ್ಥ ಆಗ್ತಾ ಇಲ್ಲ ಆಯ್ತು ಸರಿ ಇನ್ನೊಂದು ಸಲ ಬರ್ತೀವಿ ನಿಮಗೆ ಏನೋ ಮೂಡ್ ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ ಇವಾಗ ಇನ್ನೊಂದು ದಿನ ಬರ್ತೀವಿ ಅಂತಂದ್ರು ಸದ್ಯ ಹೋದ್ರೆ ಸಾಕು ಅಂತ ನಾವು ಕಳಿಸಿದ್ವಿ ಟಿವಿ ಜಾಲವನ್ನ ಆಕ್ರಮಿಸಿಕೊಳ್ಳುವುದರ ಮುಖಾಂತರ ದುರ್ಬಲ ಮನಸ್ಥಿತಿಯ ಮನೋಭಾವದ ಇಡೀ ಕರ್ನಾಟಕವನ್ನೇ ಆವರಿಸಿಕೊಂಡು ಬಿಟ್ರು ಇಡೀ ದೇಶವನ್ನೇ ಆವರಿಸಿಕೊಂಡು ಬಿಟ್ರು ಕೆಲವು ಮನೆಗಳಲ್ಲಿ ಇನ್ನ ಸಾಂಬಾರ್ಗೆ ಒಗ್ಗರಣೆ ಹಾಕೋದನ್ನು ಕೂಡ ಯಾರನ್ನೋ ಗುರುಗಳನ್ನ ಹಿಡ್ಕೊಂಡೋ ಅಥವಾ ಸ್ವಾಮೀಜಿನ ಹಿಡ್ಕೊಂಡೋ ವಾಸ್ತು ನೋಡೇ ಒಗ್ಗರಣೆ ಹಾಕಬೇಕು ಆ ಲೆವೆಲ್ಗೆ ನಮ್ಮ ಹೆಣ್ಣುಮಕ್ಕಳು ಹೋಗ್ತಾ ಇದ್ದಾರೆ ಭಾನುವಾರ ಬಂತು ಅಂತಂದ್ರೆ ನನ್ನ ನಕ್ಷತ್ರ ನನ್ನ ಗ್ರಹಗತಿಗಳು ಹೆಂಗಿದವ ಕೇಳಬೇಕು ಈ ಟಿವಿನಲ್ಲಿ ಬರ್ತದೆ ಹಚ್ಚು ಆ ಟಿವಿನಲ್ಲಿ ಬರ್ತದೆ ಹಚ್ಚು ಯೂಟ್ಯೂಬ್ನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಆ ಟಿವಿನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಇದು ಎಷ್ಟು ಲೆವೆಲ್ಗೆ ಹೋಗಿದೆ ಅಂತಂದ್ರೆ ನಮ್ಮ ಜನಗಳು ಹೆಂಗೆ ಬೀಡಿಗೆ ಸಿಗರೇಟ್ಗೆ ತಂಬಾಕಿಗೆ ಬೀಡಿ ಕಾಫಿ ಟೀಗೆ ಅಡಿಟ್ ಆಗ್ತಾರಲ್ಲ ಹಾಗೆ ನಮ್ಮ ಹೆಣ್ಣುಮಕ್ಕಳು ಕೆಲವು ಗುರುಜಿಗಳಿಗೆ ಸ್ವಾಮೀಜಿಗಳಿಗೆ ಮತ್ತೆ ಕೆಲವರು ಗಂಡಸರೂ ಕೂಡ ಅಡಿಟ್ ಆಗಿಬಿಟ್ಟಿದ್ದಾರೆ ಅವರು ಹೇಳ್ದಂಗೆ ನಡೀತದೆ ಅವರು ಹೇಳ್ದಂಗೆ ಮಾಡ್ತಾರೆ ಆ ವಾಸ್ತುವನ್ನು ಹೆಸರಿನಲ್ಲಿ ಇವರ ಮನೆ ಇವರೇ ಹಾಳು ಮಾಡ್ಕೊತಾರೆ ಬೇರೆಯವರು ಹಾಳು ಮಾಡೋದು ಬೇಡ ಮೊದಲು ಬೈಯುವಾಗ ಕೆಲವರಿಗೆ ಬೈತಾ ಇದ್ದರು ಅಯ್ಯೋ ಮನೆ ಹಾಳ ಅಂತ ಬೈಯೋರು ಇವ್ರನ್ನ ಯಾರನ್ನೂ ಬೈಯಂಗಿಲ್ಲ ಈಗ ನಮ್ಮನ್ನು ನಾವೇ ಬೈಕೋಬೇಕು ನಮ್ಮ ಮನೆ ನಾವೇ ಹಾಳು ಮಾಡ್ಕೋತೀವಿ ಅಂತ ಹೇಳಿಬಿಟ್ಟು ನಮ್ಮನ್ನು ನಾವೇ ಬೈಕೋಬೇಕು ನೋಡಿ ಯಾವ ಮಟ್ಟಕ್ಕೆ ನಮ್ಮ ಜನಗಳನ್ನು ಈ ಒಂದು ಹಾಳುವ ವರ್ಗ ಈ ಹಾಳುವ ವರ್ಗ ಹಾಳಿಸಿಕೊಳ್ಳುವ ವರ್ಗ ಅಂತ ಹೇರಿಡಿದೆ ಈ ದೇಶ ನಾವೇನು ಅನ್ಕೊಂಡಿದ್ದೀವಿ ಅಂದರೆ ಆಳೋರು ಯಾರ್ರಿ ರಾಜಕಾರಣಿಗಳು ಆಳಿಸ್ಕೋತಾರ ಯಾರ್ರಿ ನಾವು ಅಂತ ಅಂದ್ಕೊಳ್ತಾ ಇದ್ದೀವಿ ಇಲ್ಲ ಅದು ಬೇರೆ ವಿಚಾರ ದಿನನಿತ್ಯದ ಬದುಕಿನಲ್ಲಿ ನಮ್ಮನ್ನು ಯಾರೋ ಒಬ್ಬರು ರಿಮೋಟ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಯಾರೋ ಗುಲಾಮರಾಗಿ ನಾವು ಬದುಕ್ತಾ ಇದ್ದೀವಲ್ಲ ನಾನು ಆಚೆ ಹೋಗಬೇಕಾದ್ರೆ ಓ ಈ ಟೈಮು ಚೆನ್ನಾಗಿದೆಯಾ ಇಲ್ಲ ಇಲ್ಲ ಇದು ಚೆನ್ನಾಗಿಲ್ಲ ಗುರುಗಳು ಹೇಳ್ತಾ ಇದ್ರು ಈ ಟೈಮಿಂದ ಈ ಟೈಮ್ಗೆ ಆಚೆ ಹೋಗಬಾರ್ದಂತೆ ಮೊದಲು ಆ ಗುರುಜಿಗೆ ಕೊಡುವಂಥ ಬೆಲೆ ಇದೆಯಲ್ಲ ಅವರು ಇವ್ರನ್ನ ಆಳ್ತಾ ಇರೋದು ಇನ್ನೊಂದು ಕಡೆ ಪಂಚಾಂಗ ಪಂಚಾಂಗ ನಮ್ಮನ್ನು ಆಳ್ತಾ ಐತೆ ಆ ಪಂಚಾಂಗ ಕೊಟ್ಟಂತಹ ಸಮುದಾಯ ನಮ್ಮನ್ನು ಆಳ್ತಾ ಇದ್ದಾರೆ ಆ ಪಂಚಾಂಗ ಕೊಟ್ಟಂತಹ ಸಮುದಾಯಗಳ ಗುಲಾಮರಾಗಿ ನಾವು ಬದುಕ್ತಾ ಇದ್ದೀವಿ ನಮ್ಮಿಂದ ಅವರು ಒಂದು ಸಣ್ಣದೊಂದು ಪಂಚಾಂಗ ಅನ್ನೋ ಒಂದು ಪುಸ್ತಕವನ್ನು ಬರೆದು ಅವರು ಸುಖ ಜೀವನ ಮಾಡ್ತಾ ಇದ್ದಾರೆ ಸುಖ ಜೀವನ ಮಾಡ್ತಾ ಇದ್ದಾರೆ ನಾವು ಆ ಪಂಚಾಂಗವನ್ನು ನಂಬಿಕೊಂಡು ನಮ್ಮ ಕುರಿತಲೆ ನಮ್ಮವೆಲ್ಲ ಕುರಿತಲೆಗಳು ನೋಡ್ರಿ ಆ ಕುರಿತಲೆಗಳು ಆ ನರಿ ತಲೆಗಳು ಹೇಳ್ದಂಗೆ ನಾವು ಕೇಳ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದೀವಿ ಅವನು ಯಾವ ಟೈಮಲ್ಲಿ ನಾವು ಆಚೆ ಹೋಗಬೇಕು ಶನಿವಾರ ಯಾವ ಟೈಮಲ್ಲಿ ಆಚೆ ಹೋಗಬೇಕು ಭಾನುವಾರ ಯಾವ ಟೈಮಲ್ಲಿ ಆಚೆ ಹೋಗಬೇಕು ಒಳಗಡೆ ಹೋಗಬೇಕು ಆಚೆ ಹೋಗಬೇಕಾದ್ರೆ ಒಳಗೆ ಬರಬೇಕಾದ್ರೂ ಕೂಡ ಕೆಲವು ಟೈಮ್ ನೋಡ್ತಾರೆ ನಮ್ಮ ಮನೆಗೆ ಒಬ್ಬರು ನೆಂಟರು ಬಂದಿದ್ದರು ಅವರು ಬನ್ನಿ 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 ಒಳಗಡೆ ಅಂತಂದ್ವಿ ನಾವು ತುಂಬ ಸಂತೋಷ ನೀವು ಬಂದಿದ್ದು ಬನ್ನಿ 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 ಅಂತಂದು ಅವ್ರು ಹೇಳಿದ್ರು ಇಲ್ಲ ಸರಿ ಟೈಮ್ ಚೆನ್ನಾಗಿಲ್ಲ ನಾವು ಒಳಗಡೆ ಬರೋಂಗಿಲ್ಲ ಅಂದರು ಅಯ್ಯೋ ನೀವು ಬಂದಿರೋದೆ ನಮ್ಮ ಸುಯೋಗ ಶರಣರು ಬಂದರೆ ನಮಗೆ ತುಂಬ ಸಂತೋಷ ಪ್ರಾಣ ಜೀವಾಳವಯ್ಯ ಅಂತ ಹೇಳ್ತೀವಿ ನಾವು ಯಾರು ಶರಣರು ಬಂದರೆ ಬನ್ನಿ ಬನ್ನಿ ಒಳಗಡೆ ಅಂದ್ವಿ ಇಲ್ಲ ಸರಿ ಇಲ್ಲ ಸರ್ ಸಾರಿ 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 ಟೈಮ್ ಚೆನ್ನಾಗಿಲ್ಲ ನಿಮ್ಮ ಮನೆ ಒಳಗಡೆ ಬರಲಿಕ್ಕೆ ಹಾಂ ಅಂತಂದ್ರು ಯಾಕೆ ಅಂತಂದ್ವಿ ನಮಗೆ ಗೊತ್ತಾಗ್ಬಿಡ್ತು ಓ ಇವರು ಪಂಚಾಂಗದ ದಾಸರು ಇವರು ವೈದಿಕರ ಗುಲಾಮರು ಅನ್ನೋದು ನಮಗೆ ಗೊತ್ತಾಗ್ಬಿಡ್ತು ಆಮೇಲೆ ನಾವು ಹೆಚ್ಚು ಫೋರ್ಸ್ ಮಾಡಲಿಕ್ಕೆ ಹೋಗಲಿಲ್ಲ ನಮ್ಮ ಮನೆಗೆ ಬರೋದಿರಲಿ ಅವ್ರ ಮನೆಗೆ ಹೋಗೋದಕ್ಕೂ ಟೈಮ್ ಫಿಕ್ಸ್ ಮಾಡ್ಕೊತಾವ್ರೆ ನಾನು ಆರೂವರೆ ಒಳಗಡೆ ನಮ್ಮ ಮನೆ ಒಳಗಡೆ ಹೋಗ್ಬೇಕ್ರಿ ಆಮೇಲೆ ನಾನು ಆಮೇಲೆ ಮುಕ್ಕಾಲು ಗಂಟೆ ನಾನು ಒಳಕ್ಕೆ ಹೋಗಂಗಿಲ್ಲ ಅಂತಾರೆ
ಇನ್ನು ಯಾವ ರೀತಿ ಇವರು ಆ ಪಂಚಾಂಗದ ಉಚ್ಚನ್ನು ಹಿಡಿಸ್ಕೊಂಡಿದ್ದಾರೆ, ಯಾವ ರೀತಿ ಒಂದು ಸಮುದಾಯ ಇನ್ನೊಂದು ಸಮುದಾಯವನ್ನು ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದೆ. ಇವರಿಗೆ ಸ್ವಂತ ತಿಳುವಳಿಕೆ ಇಲ್ವಾ, ಸ್ವಂತ ಬುದ್ಧಿ ಇಲ್ವಾ? ನೋಡಿ, ಒಂದು ಪಂಚಾಂಗವನ್ನು ಎಷ್ಟು ನಂಬುತ್ತಾರೆ ಅಂತಂತಂದರೆ, 4 ಡಿಗ್ರಿ ತೊಗೊಂಡಿರೋರಿದ್ದಾರೆ, 5 ಡಿಗ್ರಿ ತೊಗೊಂಡಿರೋರಿದ್ದಾರೆ, ಅವರು ನಂಬುತ್ತಾರೆ. ಕೆಲವು ಸೈನ್ಸಿಸ್ಟ್ಗಳು, ಎಂತಹ ಅಪಾಯ ಅಂತಂದರೆ, ಕೆಲವು ಸೈನ್ಸಿಸ್ಟ್ಗಳು ಕೂಡ ನಂಬುತ್ತಾರೆ. ಕೆಲವರು ಎಂತಹ ಅಪಾಯದ ಸೂಚನೆ ಅಂತಂದರೆ, ಎಷ್ಟೋ ಜನ ಇಂಟ್ರೂ ಹೋಗಿರಲ್ಲ, ಯಾಕೆ ಅಂತಂದರೆ ಆ ಇಂಟ್ರೂ ಡೇಟು ಸರಿ ಇರಲ್ವಂತೆ, ಆ ಇಂಟ್ರೂ ಕರೆದಿರ್ತಕ್ಕಂಥ ಟೈಮಿಂಗ್ಸು ಸರಿ ಇರಲ್ವಂತೆ. ಆದ್ದರಿಂದ ಅಂಥ ಕೆಲಸನೇ ಬೇಡ ನಮಗೆ. ಅವರು ಏನೂ ನೋಡ್ದಲೇ, ಅವರು ಅವಿದ್ಯಾವಂತರು, ಸರಿಯಾದ ಸಮಯವನ್ನು ಫಿಕ್ಸ್ ಮಾಡದಲೇ ಅವರು ರಾವು ಕಾಲದಲ್ಲಿ ನಮಗೆ ಇಂಟ್ರೂ ಕರೆದಿದ್ದಾರೆ. ಆದ್ದರಿಂದ ಅವರು ಅಜ್ಞಾನಿಗಳು, ಇವ್ಯಾವೂ ಅವಾಗ ಗೊತ್ತೇ ಇಲ್ಲ ಅವ್ರಿಗೆ, ಯಾವ ಟೈಮಲ್ಲಿ ಇಂಟ್ರೂ ಕರಿಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ, ರಾವು ಕಾಲದಲ್ಲಿ ಇಂಟ್ರೂ ಕರೆದಿದ್ದಾರೆ ಅಂತ ತಿಳ್ಕೊಂಡು ಕೆಲವರು ಇಂಟ್ರೂಗಳಿಗೆ ಅಟೆಂಡ್ ಆಗೋದಿಲ್ಲ. ಇನ್ನು ಕೆಲವರು ಎಕ್ಸಾಮಿನೇಷನ್ಗೆ ಹೋಗಬೇಕಾದ್ರೆ, ಅಯ್ಯೋ ಸೋಮವಾರದ ದಿನ ನಾನು 9 ಮೇಲೆ ಆಚೆ ಹೋಗಬೇಕು ಅಂತ ಹೇಳಿದ್ದಾರೆ, 9 ರಾವು ಕಾಲ ಇದೆಯಂತೆ ಅಂತ ಹೇಳಿಕೊಂಡು 9 ಆದಮೇಲೆ ಬಿಟ್ಟು ಅಲ್ಲಿ ಪರೀಕ್ಷೆಗೆ ತಡವಾಗಿ ಹೋಗಿ ಅವ್ರಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾರೆ, ಸರ್ ನಮ್ಮ ಮನೆ ದೂರ, ನಾವು ರಾವು ಕಾಲ ನೋಡಿಕೊಂಡೆ ನಾವು ಈಚೆ ಬರೋದು, ಅಲ್ಲಿಂದ ಬರೋಕ್ಕೆ ಟ್ರಾಫಿಕ್ ಜಾಮ್ ಅದು ಇದು ಲೇಟಾಗಿದೆ, ಅದಕ್ಕೆ ನಮಗೆ ಎಕ್ಸಾಮಿನೇಷನ್ ಕೊಡ್ರಿ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ದಾರೆ. ಈ ರೀತಿ ಪಂಚಾಂಗ ಅಂತಕ್ಕಂಥದ್ದು, ಒಂದು ವೈದಿಕ ಸಂಪ್ರದಾಯ ಅಂತಕ್ಕಂಥದ್ದು ನಮ್ಮನ್ನು ಇವತ್ತೂ ಕೂಡ ಗುಲಾಮಗಿರಿಯಲ್ಲಿ ಇಟ್ಕೊಂಡು ನಮ್ಮನ್ನು ನಡೆಸ್ತಾ ಇದೆ. ನಾವು ಒಂದು ಕಾಲದಲ್ಲಿ ಬ್ರಿಟಿಷ್ನವ್ರ ಗುಲಾಮರಾಗಿದ್ವಿ, ಇನ್ನೊಂದಷ್ಟು ವರ್ಷಗಳ ಕಾಲ ಮಹಮ್ಮದೀಯರ ಗುಲಾಮರಾಗಿದ್ವಿ. ಅಂದರೆ ಆವತ್ತಿನಿಂದ ಇವತ್ತಿನವರೆಗೆ ಪರ್ಮನೆಂಟ್ ಗುಲಾಮರು ನಾವು. ಯಾರ ಗುಲಾಮರು ಅಂತಂದರೆ ಈ ವೈದಿಕ ವ್ಯವಸ್ಥೆಯ ಗುಲಾಮರು. ಈ ಪಂಚಾಂಗವನ್ನು ರಚಿಸಿ ಈ ಕೊಟ್ಟಿದಾರಲ್ಲ, ಅವರ ಗುಲಾಮರಾಗಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಕೊಡ್ತೀವೋ ಬಿಡ್ತೀವೋ ಅಥವಾ ಅವ್ರಿಗೊಂದು ಭವಿಷ್ಯವನ್ನು ಕೊಟ್ಟಿದ್ದೀವೋ ಇಲ್ವೋ, ಆದರೆ ನಾವು ಆಚರಣೆ ಮಾಡಿದಂತಹ ಆ ಸುಳ್ಳು ದೇವರುಗಳು, ಆ ಪೊಳ್ಳು ಮಂತ್ರಗಳು, ಈ ಪಂಚಾಂಗದಂತಹ ಅನಿಷ್ಟ ಪದ್ಧತಿಗಳು, ಅಜ್ಞಾನಗಳನ್ನು ನಾವು ಅವರಿಗೆ ಕೊಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದ್ದೀವಿ, ಕೊಟ್ಟಷ್ಟೇ ಅಲ್ಲ, ನಾವು ಆಚರಣೆ ಮಾಡಿ ತೋರಿಸಿ ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಯಾರಾದರೂ ಏನಾದರೂ ಒಂದು ಬುದ್ಧಿ ಹೇಳಿದ್ರೆ, ಏನಪ್ಪ ನೀನು ಇಷ್ಟೊಂದು ಅಜ್ಞಾನವನ್ನು ನೀನು ಮೈಗೂಡಿಸ್ಕೊಂಡು ಬಿಟ್ಟಿದ್ದೀಯಲ್ಲ ಅಂತಂದರೆ, ಸರ್ ಅವಾದನ್ನು ನಡ್ಕೊಂಡು ಬಂದಿದ್ದು ಬಿಡಿ ಸರ್, ಅದ್ರ ಬಗ್ಗೆ ಮಾತಾಡಬೇಡಿ. ಕೆಲವು ಕಡೆ ನಮ್ಮನ್ನು ಗೃಹಪ್ರವೇಶಕ್ಕೆ ಕರೀತಾರೆ, ಅಲ್ಲಿ ಹೋಗ್ತೀವಿ. ಹೋದಾಗ ಮನೆ ಮುಂದೆ ಒಳಗಡೆ ಎಂಟ್ರೆನ್ಸಲ್ಲಿ ಹೋಗಬೇಕಾದ್ರೆ ಒಂದು ಬಕೆಟ್ ಅನ್ನವನ್ನು ಚೆಲ್ಲಿರ್ತಾರೆ. ಒಂದು ಬಕೆಟ್ ಅನ್ನಕ್ಕೆ ಅರಿಶಿಣ ಮತ್ತು ಕುಂಕುಮವನ್ನು ಬೆರೆಸಿ ಅಲ್ಲಿ ರಾಶಿ ಹಾಕಿರ್ತಾರೆ. ಏನಕ್ಕಪ್ಪ ಅಂದರೆ ಮನೆ ತಿಂತದಂತೆ, ಮನೆಗೆ ಶಾಂತಿ ಅಂತೆ, ಯಾವುದೇ ಕೆಟ್ಟ ಗ್ರಹಗಳು ಯಾವುದು ಬರ್ದಂಗೆ ಅದನ್ನು ಊಟ ಮಾಡ್ಕೊಂಡಂಗೆ ವಾಪಸ್ ಹೋಗ್ಬಿಡ್ತೇವೆ. ಇನ್ನು ಗ್ರಹಗತಿಗಳು ಚೆನ್ನಾಗಿರೋರಿಗೆ ಒಳಗೆ ಕರೆದು ಊಟ ಹಾಕ್ತಾರೆ. ಇವೆಲ್ಲ ನೋಡಿದಾಗ ಹೊಟ್ಟೆ ಉರಿತದೆ ನಮಗೆ. ಆ ಬಾಳೆಹಣ್ಣುಗಳು, ಆ ನಿಂಬೆ ಹಣ್ಣುಗಳು, ಇವನ್ನೆಲ್ಲವನ್ನು ಕೊಯ್ದು 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 ಆ ಮನೆ ಸುತ್ತ ತಿನ್ನುವಂಥ ಪದಾರ್ಥಗಳವೆಲ್ಲವೂ ಕೂಡ ಆ ಪರಮಾತ್ಮ ತನ್ನ ಮಕ್ಕಳಿಗೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಮಕ್ಕಳನ್ನು ಸುಮ್ಮನೆ ಕಳಿಸ್ಲಿಲ್ಲ ಈ ಭೂಮಿಗೆ, ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಹಾಲು, ಹಣ್ಣು, ಪಡಿ ಪದಾರ್ಥಗಳನ್ನು ಎಲ್ಲವನ್ನೂ ಸಹ ಆ ಪರಮಾತ್ಮ ಕೊಟ್ಟು ನಮಗೆ ಭೂಮಿ ಮೇಲೆ ಕಳಿಸ್ದ. ಅಂಥವನ್ನು ನಾವು ಅಜ್ಞಾನವಾಗಿ ಅಲ್ಲೆಲ್ಲ ಚೆಲ್ಲಾಡಿ ಅಲ್ಲೆಲ್ಲ ಹಿಟ್ಟಾಡಿ ನಾವು ಅವಕ್ಕೆಲ್ಲ ಕಿಮ್ಮತ್ತಿಲ್ದಂಗೆ ಮಾಡಿ ತುಳಿತೀವಿ. ಕಾಲಲ್ಲಿ ತುಳಿಯುವಂಥದ್ದು ಹಕ್ಕಿ, ಅಕ್ಷತೆಯ ಹೆಸರಿನಲ್ಲಿ ಹಕ್ಕಿಯನ್ನು ತುಳಿಯುವಂಥದ್ದು ಕೆಳಗಡೆ ಹಾಕಿ ಇವೆಲ್ಲ ನೋಡಿದಾಗ ನಾವು ಯಾವ ಮಹಾವಿದ್ಯಾವಂತರು, ನಾವು ಏನು ತಿಳ್ಕೊಂಡಿದ್ದೀವಿ? ನಾವು ಏನು ಜಗತ್ತಲ್ಲಿ ಯಾರೂ ಕೂಡ ಹಕ್ಕಿನ ತುಳಿಯಲ್ಲ, ಅಕ್ಷತೆ ಮಾಡಿ ನಾವು ತುಳಿತಾ ಇದ್ದೀವಿ. ಯಾರು ಕೆಜಿಗಟ್ಟಲೆ ಅನ್ನ ತಗೊಂಬಂದ್ಬಿಟ್ಟು ಹೊಸ ಮನೆ ಮುಂದೆ ಹಾಕಿ ಬಲಿ ಕೊಟ್ಟು ಗೃಹಪ್ರವೇಶ ಮಾಡೋದಿಲ್ಲ? ಈ ಜಗತ್ತಿನ ಜನಸಂಖ್ಯೆ ತಗೊಂಡ್ರೆ ನಾವು ಮಾಡ್ತಾ ಇದ್ದೀವಿ. ಈ ಜಗತ್ತಲ್ಲಿ ಯಾರಿಗೂ ಇಲ್ಲದೇ ಇರತಕ್ಕಂಥ ಗ್ರಹಗಳು, ಗ್ರಹಗತಿಗಳು ಎಲ್ಲ ಇಲ್ಲೇ ಇದ್ದಾವೆ, ಎಲ್ಲ ಬೆಂಗಳೂರು ನಮ್ಮ ದೇಶದಲ್ಲೇ ಇದ್ದಾವೆ. ನಾವು ಯಾವತ್ತು ನಾಗರಿಕರಾಗೋದು, ನಾವು ಯಾವತ್ತು ಪ್ರಜ್ಞಾವಂತರಾಗೋದು,
ನಾವು ಯಾವತ್ತು ದೇವರ ಕಡೆ ಮುಖ ಮಾಡೋದು ಬರೀ ಅಜ್ಞಾನದ ಕಡೆನೇ ನೋಡ್ತಾ ಇದ್ದೀವಿ ಬರೀ ಅನಿಷ್ಟಗಳ ಕಡೆನೇ ನೋಡ್ತಾ ಇದ್ದೀವಿ ನಮ್ಮ ಮನಸ್ಸು ಯಾವಾಗಲೂ ನೆಗೆಟಿವ್ ಎನರ್ಜಿನಲ್ಲೇ ಇರ್ತದೆ ಕೆಟ್ಟದ್ದನ್ನೇ ಹೆಚ್ಚಿನೆ ಮಾಡ್ತಾ ಇರ್ತದೆ ಆ ಪಾಸಿಟಿವ್ ಥಿಂಕ್ನೆಸ್ ಆ ಪರಮಾತ್ಮ ಅಂತಕ್ಕಂಥ ಪಾಸಿಟಿವ್ ಈ ನಕಾರಾತ್ಮಕ ಅಂತಕ್ಕಂಥ ಈ ನೆಗೆಟಿವ್ ಇವೆಲ್ಲವನ್ನು ಕೂಡ ಯಾವತ್ತು ನಾವು ತೂಕ ಮಾಡಿ ಯೋಚನೆ ಮಾಡಿ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರದು ಯಾವುದು ನಮ್ಮ ಜೀವನದಲ್ಲಿ ಅಡವಳಿಸಿಕೊಳ್ಳಬೇಕು ಯಾವುದನ್ನು ದೂರ ಮಾಡಬೇಕು ಅನ್ನೋ ಮನಸ್ಥಿತಿಗೆ ನಾವು ಯಾವತ್ತು ಬರ್ತೀವಿ ನಮ್ಮನ್ನು ಯಾವ ದೇವರು ನಮ್ಮನ್ನು ಕಾಪಾಡ್ತಾನೆ ಯಾವ ದೇವರು ಈ ಗುಲಾಮಗಿರಿಯಿಂದ ಈಚೆ ತರ್ತಾನೆ ಆದ್ದರಿಂದ ನಮ್ಮ ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ ಮಾಡ್ತೇನೆ ಯಾವ ಕಾರಣಕ್ಕೂ ಕೂಡ ಮೂಢನಂಬಿಕೆಗಳ ಆಚರಣೆಗಳನ್ನು ಮಾಡಬೇಡಿ ನೀವು ಸ್ವಲ್ಪ ಯೋಚನೆ ಮಾಡ್ರಿ ಯೋಚನೆ ಮಾಡ್ರಿ ಕೆಲವು ಕೂಡ ಹೇಳ್ತಾರೆ ಬೆಕ್ಕನ್ನು ಕಟ್ಟಿ ಹಾಕಿ ಶ್ರಾದ್ದವನ್ನು ಮಾಡುವಂತಹ ಆಚರಣೆ ನಮಗೆ ಬೇಡ ಬೆಕ್ಕನ್ನು ಕಟ್ಟಿ ಹಾಕಿ ಶ್ರಾದ್ದವನ್ನು ಮಾಡುವಂಥದ್ದು ಆರ್ ಸಿ ಸಿ ಮನೆಗೆ ತೊಲೆಯನ್ನು ಆಧಾರ ಕೊಟ್ಟು ಮಗನ ಮದುವೆ ಮಾಡೋದು ಅಂದರೆ ಕೇಳ್ರಿ ಅವನಿಗೆ ಏನಪ್ಪ ಈ ಒಳ್ಳೆ ಮನೆ ಕಟ್ಟಿದ್ಯಾ ಒಂದು ಮರದ ತುಂಡನ್ನು ತಗೊಂಡು ಬಂದು ನೀನು ಇದಕ್ಕೆ ಆಧಾರ ಕೊಟ್ಟಿದ್ದೀಯಲ್ಲ ನೀನು ಈ ಮನೆಗೆ ಆಧಾರ ಕೊಟ್ಟಿದ್ದೀಯಲ್ಲ ಇದೇನು ಬೇಕಾಗಿತ್ತ ಇದು ನೀವು ಹಾಕಿರೋದು ನೋಡಿದ್ರೆ ಒಳ್ಳೆ ಕಬ್ಬಿಣ ಸಿಮೆಂಟು ಹಾಕಿ ಆರ್ ಸಿ ಸಿ ಕಟ್ಟಿದ್ದೀಯಾ ಅದಕ್ಕೆ ಒಂದು ಮರವನ್ನು ತಂದು ಆಧಾರ ಕೊಟ್ಟಿದ್ದೀಯಲ್ಲಪ್ಪ ಅಂತ ಕೇಳಿದ್ರಂತೆ ಅದಕ್ಕೆ ಅವನು ಹೇಳಿದ್ನಂತೆ ಅದೇನೋ ಗೊತ್ತಿಲ್ಲ ರೀ ನಮ್ಮಪ್ಪ ನನ್ನ ಮದುವೆ ಮಾಡಬೇಕಾದ್ರೆ ನಮ್ಮ ಮನೆ ಜಂತು ಆ ಮೇಲ್ಗಡೆ ಆ ಜಂತಿಗೆ ಒಂದು ಮರವನ್ನು ಸಪೋರ್ಟ್ ಕೊಟ್ಟಿದ್ರು ಸೊ ನಾನು ಯಾಕೆ ಅದನ್ನು ಆ ಸಂಪ್ರದಾಯವನ್ನು ಮುರಿಲಿ ಅಂಥೇಳಿ ನಾನು ಆರ್ ಸಿ ಸಿ ಮನೆ ಕಟ್ಟಿದ್ದೀನಿ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೀನಿ ಅಂದಂತೆ ಅದನ್ನು ವಿಚಾರ ಮಾಡಿ ನೋಡಿದಾಗ ಈತನಿಗೆ ಮದುವೆ ಸಟ್ಟಾಗಿತ್ತು ಇವರು ತಂದೆ ಒಂದು ಮುರುಕಲ ಮನೆಯಲ್ಲಿದ್ದರು ಆ ಮನೆ ಬಿದ್ದೋಗುವಂಥ ಪರಿಸ್ಥಿತಿನಲ್ಲಿತ್ತು ನನ್ನ ಮಗನ ಮದುವೆ ಮೊದಲಾಗಲಿ ಆಮೇಲೆ ಮನೆ ರಿಪೇರಿ ಮಾಡೋಣ ಅಂಥೇಳಿ ಅವ್ರ ತಂದೆ ಏನು ಮಾಡ್ದ ಒಂದು ಬಲವಾದಂತಹ ಮರದ ದಿಮ್ಮಿಯನ್ನು ತಗೊಂಡು ಬಂದು ಅದಕ್ಕೆ ಸಪೋರ್ಟ್ ಕೊಟ್ಟ ತೊಲೆ ಮುರಿದು ಕೆಳಗಡೆ ಬೀಳದಂಗೆ ಅದಕ್ಕೊಂದು ಸಪೋರ್ಟ್ ಕೊಟ್ಟ ಮೊದಲು ಮಗನ ಮದುವೆ ಆಗಲಿ ಅಂಥೇಳಿ ಮಗನ ಮದುವೆ ಮಾಡ್ದ ಇದನ್ನು ಗಮನಿಸಿದಂಥ ಮಗ ಏನು ಮಾಡ್ದ ನಮ್ಮಪ್ಪ ನನ್ನ ಮದುವೆ ಮಾಡಬೇಕಾದ್ರೆ ಒಂದು ಆ ಮನೆಗೆ ಆ ಜಂತು ಒಂದು ಸಪೋರ್ಟ್ ಮರ ತಂದು ಸಪೋರ್ಟ್ ಕೊಟ್ಟು ನಾನು ಮದುವೆ ಮಾಡಿದ್ರು ಅದೇ ರೀತಿ ನಾನು ಕೂಡ ಮಾಡ್ತಾ ಇದ್ದೀನಿ ಅಂಥೇಳಿ ಅವನು ಹೊಸ ಮನೆಗೆ ಪ್ರತಿಯೊಂದು ಕಾರ್ಯ ಮಾಡುವಾಗಲೂ ಸಹ ಅವನು ಒಂದು ಮರದ ಒಂದು ತುಂಡನ್ನು ಒಂದು ದೊಡ್ಡ ಉದ್ದನೆಯ ಒಂದು ಮರವನ್ನು ತರೋದು ಸಪೋರ್ಟ್ ಕೊಡೋದು ಮಾಡೋದು ಹೀಗೆ ಈ ರೀತಿ ನಡೆದುಕೊಂಡು ಬಂದಿದ್ದು ಅಂತ ಅಂದ್ಕೊಂಡು ನಾವು ಹಂಗೆ ನಡ್ಕೊತಾ ಹೋಗೋದಲ್ಲ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಬೇಕು ಇದರಲ್ಲಿ ಏನಾದರೂ ಸತ್ಯಾಂಶ ಇದೆಯಾ ಇದರಲ್ಲಿ ಏನಾದರೂ ನಾವು ಸೈನ್ಸ್ ಇದೆಯಾ ಇಲ್ಲ ಸುಮ್ಮನೆ ನಾವು ಮಾಡ್ತಾ ಇದ್ದೀವ ಅರೆ ಆ ಕಾಲ ಹಂಗಿತ್ತು ಇದು ಈ ಕಾಲ ಅವರಿಗೆ ತಿಳುವಳಿಕೆ ಇರಲಿಲ್ಲ ಅವ್ರಿಗೇನೋ ಒಂದು ತಪ್ಪು ನಡೆ ನಡೆದಿರ್ಬೋದು ನಮ್ಮ ಪೂರ್ವಿಕರು ನಾವು ಬದಲಾವಣೆ ಆಗೋದಿದೆಯಲ್ಲ ಬದಲಾವಣೆ ಮಾಡಿ ಒಂದು ಹೊಸ ಬದುಕನ್ನು ಕಟ್ಕೊಳ್ತೀವಲ್ಲ ಆ ಬದಲಾವಣೆಯ ಬದುಕು ನಮ್ಮದಾಗಬೇಕು ಅಜ್ಞಾನಗಳೆಲ್ಲ ದೂರ ಹೋಗಬೇಕು ಮೂಢಾಚರಣೆಗಳೆಲ್ಲ ಆಚೆ ಹೋಗಬೇಕು ನಾವು ದೇವರನ್ನು ಮಾತ್ರ ನಂಬಬೇಕು ನಮ್ಮ ಕಷ್ಟ ಸುಖಗಳಿಗೆ ಆ ಪರಮಾತ್ಮನೇ ಆಗೋದು ಅವನ್ನ ಬಿಟ್ಟರೆ ಯಾರೂ ಇಲ್ಲ ನಾವು ಹೇಳೋದಿದ್ರೆ ಅವನಿಗೆ ಹೇಳಬೇಕು ಬಸವಣ್ಣನವರು ಹೇಳ್ತಾರಲ್ಲ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಯಾಕೆ ಸೆರಗೊಡ್ಡಿ ಬೇಡ್ತೀನಿ ಅಂತಂದರೆ ತಂದೆ ನೀನು ತಾಯಿನೂ ನೀನೇ ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಆ ನಿರಾಕಾರ ಪರಮಾತ್ಮ ಶಿವನನ್ನು ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲಪ್ಪ ಎಲ್ಲವೂ ನಿನ್ನಿಂದ ಎಲ್ಲವೂ ನಿನಗಾಗಿ ಎಲ್ಲ ನಡೆಯೋದು ನಿನ್ನ ನಿಮಿತ್ತ ನಿನ್ನ ಚಿತ್ತ ಎಂಬುದಾಗಿ ಯಾರು ಆ ದೇವರನ್ನು ನಂಬುತ್ತಾರೆ ಅವರು ಇನ್ನೇನನ್ನು ಜಗತ್ತಲ್ಲಿ ನಂಬೋದಿಲ್ಲ ಯಾವ ಮೂಢನಂಬಿಕೆಯೂ ನಂಬೋದಿಲ್ಲ ಆದ್ದರಿಂದ
ನಮ್ಮ ಬಸವ ಟಿವಿ ವೀಕ್ಷಕರಿಗೆ ನಾನು ಕೈ ಜೋಡಿಸಿ ಕೇಳಿಕೊಳ್ಳುತ್ತೀನಿ. ನೀವು ವೈಜ್ಞಾನಿಕವಾಗಿ ಬದುಕಿರಿ, ನೀವು ಮೂಢನಂಬಿಕೆ ರಹಿತವಾಗಿ ಬದುಕಿರಿ, ದೇವರಿಗೆ ಹತ್ತಿರವಾಗಿ ಬದುಕಿರಿ, ಸತ್ಯಕ್ಕೆ ಹತ್ತಿರವಾಗಿ ಬದುಕಿರಿ ಅಂತ ಕೇಳಿಕೊಳ್ಳುತ್ತೀನಿ. ಶರಣು ಶರಣಾರ್ಥಿ.